ಏಳು ಅರ್ಜುನ. ಆ ತಾಯಿ ಇಟಗಿ ಭೀಮಾಂಬಿಕೆ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅಣ್ಣ ಅದೇನು ಅಣ್ಣ ಆತ್ಮೀಯ ಇಬ್ಬರು ಬೇರುವ ಪರ್ವತದ ಬಂಡಿಯನ್ನೇ ನಿಮ್ಮ ಎದೆಯ ಮೇಲೆ ಬಿದ್ದವರಂತೆ ಮಾತನಾಡುತ್ತಿದ್ದೀರಲ್ಲ, ಏನದು? ಹಾಗೇನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ದೇವೆ. ಇಲ್ಲದ ವಿಷಯವನ್ನು ಕೇಳಿ ತಲೆ ಕೆಡಿಸಿಕೊಳ್ಳಬಾರದು, ನಡೆ ಒಳಗೆ ಊಟ ಮಾಡುವಂತೆ. ಯಾಕನ್ನ ಕೋಟು ಬೇರುಂಡು ತೋಡಿ ಸಿಂಹದ ಮರಿಗಳಂತೆ ನೀನಿನ ಕಾಮಂದಿರು ಜೀವಂತಿರುವಾಗ ನಿನಗೆ ಕಣ್ಣ ಭಯ? ಒಂದು ವೇಳೆ ನೀನು ನನಗೆ ಹೇಳದಿದ್ದರೆ ನನಗೆ ನಿನ್ನ ಮೇಲೆ ಹಾನಿಯಾಗಿದೆ. ಹೇಳು ಏನಾಯ್ತು ಎಂದು. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಪ್ಪ. ಅಣ್ಣ ಏನು ಹೊಲದಲ್ಲಿ ಜಗಳವಾಯ್ತು? ಯಾರ ಜೊತೆ? ಬೇರೆ ಯಾರು ಅಂದಪ್ಪ? ಆ ಕೋಟದ ಶ್ರೀಮಂತ ಪ್ರತಾಪ ಕುಡಿದು ನನಗು ನನ್ನ ಪ್ರತಾಪ. ಅಣ್ಣ ನಿನ್ನ ಚೆನ್ನ ಹರಿಯುತ್ತೇನೆ ಎಂದು ಬಂದಿದ್ದು ನಾ ಇಲ್ಲ, ನಿನ್ನ ತಲೆ ಕಡಿಯುತ್ತೇನೆ ಎಂದು ಬಂದಿದ್ದು. ಏನಂದು ಹೇಳಿದಪ್ಪ ಅವ ನಾಡಿದವನು ಎಂದು ಮಾತು ಬರಲು. ನೆನಸಿಕೊಂಡರೆ ಕಲ್ಲು ಬಂಡೆ ಇರುವಂತ ನನ್ನ ಹೃದಯ ಒಡೆದು ಚುರು ಚುರಾಗುತ್ತಿದೆ. ಅಣ್ಣ ನಮಗೆದುರದ ಕೆಟ್ಟದ ಶ್ರೀಮಂತ ಪ್ರತಾಪನ ರಕ್ತ ಇಂದು ಈ ಭೂಮಿಯ ಮೇಲೆ ಮಾತು ನಡೆಸಿಕೊಟ್ಟೆಯ. ಇದೇನ ನಾನು ನನ್ನ ಮಾತಿನ ಅರ್ಥ? ತಂದೆಯಾದ ಜಮದಗ್ನಿ ಮಾತನ್ನು ಪರಶುರಾಮನು ನಡೆಸುವುದಕ್ಕಾಗಿ ತನ್ನ ಹೆತ್ತ ತಾಯಿಯಾದ ರೇಣುಕಾ ಮಾತೆ ಜನಕರನ್ನು ತಂದೆಯ ಮಾತನ್ನು ಪಾಲಿಸಿರಲೇಬೇಕು. ಅದರಂತೆ ಏನಿನ ತಮ್ಮನ ಪ್ರಾಣ ಸಹ ಬೇಕೆಂದು ಬೇಡಿದರೆ ಕ್ಷಣದಲ್ಲಿಯೇ ನನ್ನ ರುಂಡನ್ನು ಕತ್ತರಿಸಿಕೊಂಡು ಅದು ಯಾವ ಮಾತಂತ? ಅರ್ಜುನ ಮೊದಲು ನೀನು ಕುಸ್ತಿ ಆಡುವುದು ನಿಲ್ಲಿಸಬೇಕು. ಅಣ್ಣ ಅಂದರೆ ನನ್ನ ನಾಡಿನ ಮಾತಿನ ಅರ್ಥ? ಹೌದು ಅರ್ಜುನ ಹೌದು. ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಗೆದ್ದು ಆ ಶ್ರೀಮಂತ ಪ್ರತಾಪನ ಬಲಗೈ ಗಂಟನಾದ ಕರಿಯನನ್ನು ಸೋಲಿಸಿ ಅವನಿಗೆ ಅವಮಾನ ಮಾಡಿದ್ದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತಾನೆಂದು ಹೇಳಿದ್ದಾನೆ. ಅದು ಅಲ್ಲದೆ ನಮ್ಮ ಮೇಲಿನ ಸೇವೆಗಾಗಿ ನಮ್ಮ ಸಿಂಗಾದ ಹೊಲದಲ್ಲಿ ತಮ್ಮ ಬಂಡಿ ದನಕರುಗಳನ್ನು ಹೋಸಿಕೊಂಡು ಹೋಗಿ 20,000 ಬೆಲೆ ಬಾಳುವ ಸಿಂಗದ ಪಿಕ್ಕು ಲಾಸ್ ಮಾಡಿದ್ದನು ಅರ್ಜುನ. ಲಾಸ್ ಮಾಡಿದ್ದನು ಪ್ರತಾಪ. ನೀನು ನಿಜವಾದ ಗಂಡ, ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ಗಂಡ ಸಾಗಿದ್ದಾರೆ. ನೀನು ಹೇಳುತ್ತಿರುವ ಮಾತನ್ನು
ಕೇಳಿದ್ರೆ ಯಾಕೋ ನನಗೆ ತುಂಬಾ ಭಯವಾಗ್ತಾ ಇದೆ, ಯಾಕೆಂದ್ರೆ ಅವರು ಶ್ರೀಮಂತರು ನಾವು ಬಡವರು, ಯಾಕೆ ರೀತಿ ಎದುರು ಹಾಕಿಕೊಳ್ಬೇಕು ಅಂತ. ಅತ್ತಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಎದುರು ನಾವೆಲ್ಲ ಕೈಲಾಗದ ಚಂದರಂತೆ ಕುಳಿತರೆ ಆ ಶ್ರೀಮಂತರು ನಮ್ಮಂತ ಕಡು ಬಡವರಿಗೆ ಎದುರು ಒಂದು ನಿಲ್ಲುತ್ತಾರಮ್ಮ ಈ ಸಮಾಜದಲ್ಲಿ. ಹೊಸಿದ ತೋಳದ ಸತೆ ಮೇಕೆ ಕಾದಾಡಲು ಸಾಧ್ಯವಿ, ಗಂಡು ಗರುಡನಂತೆ ಕೋಳಿ ಪೀಳಿಗಳು ಕಾದಾಡಲು ಸಾಧ್ಯವಿ, ಅದರಂತೆ ಮಗವೇರಿದ ಮಾತಾಡಿದಂತೆ ಆತ ಪಾಪ. ಈಗಿನ ಸ್ಥಿತಿಯಲ್ಲಿ ಅವನ ಜೊತೆ ಕಾದಾಡಲು ಸರಿಯಲ್ಲ, ಸ್ವಲ್ಪ ಸಮಾಧಾನ ತೆಗೆದುಕೋ. ಒಂದು ವೇಳೆ ನನ್ನ ಮಾತು ಬಿಕ್ಕಿ ನಿನ್ನ ಆಟವನ್ನು ನೀನು ಸಾಧಿಸಲು ಮುಂದಾದರೆ ನಿನಗೆ ನಿನ್ನ ತಾಯಿಯ ಮೇಲೆ ಅನೆಯಾಗಿದೆ. ಅಣ್ಣ ಆಗಲಿ ಅಣ್ಣ, ನೀನು ಹೇಳಿದಂತೆ ಕೇಳುತ್ತೇನಣ್ಣ. ಬಡವರ ರಕ್ತ ಕುಡಿದು ಸೊಕ್ಕಿನಿಂದ ಮೆರೆಯುತ್ತಿರುವ ಬಂಡ ಶ್ರೀಮಂತರ ರುಂಡ ಕತ್ತರಿಸಲು ನಾನು ಸೇರಿದ ಸರ್ಪವಾಗಿ ಈ ಊರಿನ ಜನರ ಏಳಿಗೆಗೆ ದುಡಿಮೆ ಅಣ್ಣ. ಅಣ್ಣ ಅತ್ತಿಗೆಯರಾದ ನಿಮ್ಮ ಮಾತಿನಂತೆ ಪಾಲಿಸುತ್ತೇನೆ. ಸಂತೋಷವಾಯ್ತಪ್ಪ, ಈ ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಅರ್ಜುನ, ಮುಂದಿನ ತಿಂಗಳ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರ ಕುಸ್ತಿ ಇದೆ, ಚೆನ್ನಾಗಿ ವ್ಯಾಯಾಮ ಮಾಡು, ಊಟ ಮಾಡುವಂತೆ. ಸರಿ ಅಣ್ಣ. ನಿಮ್ಮ ತಮ್ಮನ ಜೊತೆಗೆ ಮಾತನಾಡ್ತಾನೆ ಅಂದ್ರೆ ಹೊತ್ತು ಹೋಗದೇ ಗೊತ್ತಾಗೋದಿಲ್ಲ. ಹಸಿವಾಗಿಲ್ವಿ? ಊಟ ಮಾಡೋರಂತೆ ಬನ್ನಿ. ತಾವು ಮಾಡಿದ ಮಾತನ್ನು ಈ ಸಂದೇಶದ ಸಾಗರಕ್ಕೆ ಊಟ ಪಡಿಸಬೇಕಾದದ್ದು ಸತ್ಯಾಧಾರ ಧರ್ಮ. ಆದ್ರೆ ಈ ನನ್ನ ಪತಿದೇವರಿಗೆ ನನ್ನ ಹಾಲಿನಿಂದ ಹೊಟ್ಟೆ ತುಂಬುತ್ತೇನೆ ಅಂದ್ರೆ ಖಂಡಿತವಾಗ್ಲೂ ಹಾಡ್ತೇನೆ. ಚಂದ್ರೇ